ಸಂಜಯ್ ದತ್ ಬಾಲಿವುಡ್ ಚಿತ್ರರಂಗದ ಪ್ರಸಿದ್ಧ ನಾಯಕ ಹಲವು ಫಿಲ್ಮ್ ಫೇರ್ ಅವಾರ್ಡ್ಗಳನ್ನು ಪಡೆದಿರುವ ಇವರು ಖ್ಯಾತ ಬಾಲಿವುಡ್ ತಾರೆ ಸುನೀಲ್ ದತ್ ಮತ್ತು ನರ್ಗೀಸ್ ದತ್ನ ಪುತ್ರ ತಂದೆ ಸುನಿಲ್ ದತ್ ಬ್ರಾಹ್ಮಣರಾದರೆ ತಾಯಿ ನರ್ಗೀಸ್ ಮುಸ್ಲಿಂ ಕುಟುಂಬದಿಂದ ಬಂದವರು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಮಾದಕ ವಸ್ತುಗಳ ನಶೆಗೆ ದಾಸನಾಗಿದ್ದ ಸಂಜಯ್ ತನ್ನ ತಾಯಿ ತೀರಿ ಹೋದ ನಂತರ ಇನ್ನಷ್ಟೊಡಕ್ಸ್ ಅಡಿಕ್ಟ್ ಆದರು ನಂತರ ಅಮೆರಿಕದ ಪ್ರಸಿದ್ಧ ಮಾದಕ ವ್ಯಸನ ಮುಕ್ತ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು ಈ ವ್ಯಸನದಿಂದ ಹೊರಬಂದರು ಸಂಜೆ ದತ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಚಾ ಶರ್ಮಾರನ್ನ ಮದುವೆ ಆಗ್ತಾರೆ ಇವರು ಒಂಬತ್ತು ವರ್ಷಗಳ ನಂತರ ಕ್ಯಾನ್ಸರ್ಗೆ ತುತ್ತಾಗಿ ಸಾವನ್ನಪ್ಪತ್ತಾರೆ ಈ ದಾಂಪತ್ಯದಿಂದ ಜನಿಸಿರುವ ಇವರ ಪುತ್ರಿ ತ್ರಿಶಾಲಾ ದತ್ ಸದ್ಯ ಅಮೆರಿಕದಲ್ಲಿ ವಾಸವಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಯಾ ಪಿಲಿಯನ್ನು ಮದುವೆಯಾದ ಸಂಜೆ ಎರಡು ಸಾವಿರದ ಎಂಟರಲ್ಲಿ ಅವರಿಗೆ ವಿಚ್ಛೇದನವನ್ನು ನೀಡಿ ಮನ್ಯತ್ತರನ್ನು ಮದುವೆಯಾಗ್ತಾರೆ ಈ ದಾಂಪತ್ಯದಿಂದ ಒಬ್ಬ ಪುತ್ರಿ ಮತ್ತು ಪುತ್ರರಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮುಂಬೈ ಬಾಂಬ್ ಬ್ಲಾಸ್ಟಿಂಗ್ ಕೇಸ್ನಲ್ಲಿ ಇವರನ್ನು ಬಂಧಿಸಲಾಗಿತ್ತು ನಂತರ ಈ ಕೇಸ್ನಿಂದ ಮುಕ್ತರಾದರು ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆ ವಿಚಾರದಲ್ಲಿ ಐದು ವರ್ಷಗಳ ಜೈಲು ಶಿಕ್ಷೆಯನ್ನು ಸಹ ಅನುಭವಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡ ರಾಖಿ ಚಿತ್ರದಿಂದ ಸಿನಿ ಜೀವನವನ್ನು ಪ್ರವೇಶಿಸಿದ್ದರು ಈ ಚಿತ್ರವನ್ನು ಅವರ ತಂದೆ ಸುನಿಲ್ ದತ್ತರೆ ನಿರ್ದೇಶಿಸಿ ನಿರ್ಮಿಸಿದ್ದರು ನಂತರ ಹಲವು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ದ ಸಂಜಯ್ಗೆ ಕಳನಟನ ಪಾತ್ರ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿತ್ತು ಸಂಜಯ್ ಜೀವನಕ್ಕೆ ಮತ್ತೊಂದು ಅಡಿಪಾಯ ಹಾಕಿದ್ದು ಮುನ್ನಾಬಾಯಿ ಸರಣಿಯ ಚಿತ್ರಗಳು ಕನ್ನಡದಲ್ಲಿ ಯಶ ಬೆನೆಯದ ಕೆಜಿಎಫ್ ಚಿತ್ರದಲ್ಲಿ ಅದಿರಣ ಪಾತ್ರದಲ್ಲಿ ನಟಿಸಿದ್ದಾರೆ